ಹೈಕಮಾಂಡ್ ಅವರ ನಿರ್ಧಾರದ ಮೇಲೆ ಅವರು ಒಂದು ರಿಪ್ರೆಸೆಂಟೇಷನ್ ಆಗಿ ಬಂದಿದ್ದಾರೆ. ಅವರು ವೈಯಕ್ತಿಕವಾಗಿ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಬಂದಿಲ್ಲ. ಅವರು ವರಿಷ್ಠರೇ ಕಳಿಸಿದ್ರು, ಅದನ್ನು ಪೆಸಿಫೈ ಮಾಡಲಿಕ್ಕೆ ಬಂದಿದ್ರು. ಅಲ್ಲ ಅಲ್ಲ, ಅದಕ್ಕೆ ನಾನು ಹೇಳಿದ್ರಲ್ಲ, ಅವರು ಸಹಿತ ನನಗೆ ಮೂರು ಬಾರಿ ನನ್ನ ಜೊತೆ ಮಾತಾಡಿದ್ದಾರೆ ಮುಖ್ಯಮಂತ್ರಿಯವರು. ಹೀಗಾಗಿ ಅವರು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲ ನನ್ನ ಭಾವನೆಗಳನ್ನು ಅವ್ರು ತಿಳಿಸಿದ್ದಾರೆ. ಈ ರೀತಿ ಜಗದೀಶ್ ಶೆಟ್ಟರ್ ಅಂತವ್ರಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ನಾ ಹೇಳಿದೆ, ಇವತ್ತು ಸಾಯಂಕಾಲವರೆಗೆ ಅಂತ ಹೇಳಿದ್ದಾರೆ. ಸಾಯಂಕಾಲವರೆಗೆ ವೇಟ್ ಮಾಡಿ ಸರ್. ಜೋಶಿ ಅವರು ಹೈಕಮಾಂಡ್ ಅವರ ನಿರ್ಧಾರದ ಮೇಲೆ ಅವರು ಒಂದು ರಿಪ್ರೆಸೆಂಟೇಷನ್ ಆಗಿ ಬಂದಿದ್ದಾರೆ. ಅವರು ವೈಯಕ್ತಿಕವಾಗಿ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಬಂದಿಲ್ಲ. ಅವರು ವರಿಷ್ಠರೇ ಕಳಿಸಿದ್ರು, ಅದನ್ನು ಪೆಸಿಫೈ ಮಾಡಲಿಕ್ಕೆ ಬಂದಿದ್ರು. ಅಲ್ಲ ಅಲ್ಲ, ಅದಕ್ಕೆ ನಾನು ಹೇಳಿದ್ರಲ್ಲ, ಅವರು ಸಹಿತ ನನಗೆ ಮೂರು ಬಾರಿ ನನ್ನ ಜೊತೆ ಮಾತಾಡಿದ್ದಾರೆ ಮುಖ್ಯಮಂತ್ರಿಯವರು. ಹೀಗಾಗಿ ಅವರು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಎಲ್ಲ ನನ್ನ ಭಾವನೆಗಳನ್ನು ಅವ್ರು ತಿಳಿಸಿದ್ದಾರೆ. ಈ ರೀತಿ ಜಗದೀಶ್ ಶೆಟ್ಟರ್ ಅಂತವ್ರಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ನಾ ಹೇಳಿದೆ.